ಇವತ್ತು ಜನರಿಗೆ ತಿಳಿಸಲಿಕ್ಕೆ ಬಯಸಿದ್ದು ಏನಂತ ಹೇಳಿದ್ರೆ, ಈಗ ಅಲ್ಲಿಗೆ ಏನು ಕೆಲಸ ಮಾಡ್ತಾ ಇದೆ, ಅಸಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಕಂಟೈನರ್ಗಳು ಬಂದು ಕಾರ್ಕಳದಲ್ಲಿ ಬಂದು ನಿಂತಿದೆ. ಆ ಕಂಟೈನರ್ಗಳಲ್ಲಿ ಮೂರ್ತಿಯ ವಿವಿಧ ಭಾಗಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾದ ನಮಗೆ ಮಾಹಿತಿ ಸಿಕ್ಕಿದೆ. ಅದರಿಂದ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಆದರೆ ಯಾರೆಲ್ಲ ಇದಕ್ಕೆ ದ್ರೋಹ ಮಾಡಿದ್ದಾರೆ, ನಕಲಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜನರಿಗೆ ಯಾರು ದ್ರೋಹ ಮಾಡಿದರೆ, ಅದರ ಫಲವನ್ನು ಪರಶುರಾಮ ಅವರಿಗೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡುವಂಥದ್ದು. ಕಾರ್ಕಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಶುಭದ್ರಾವ್ ಅವರು, ಬೈಲೂರು ಉಮಿಕಲ್ ಬೆಟ್ಟದ ಪರಶುರಾಮ ಥೀಮ್ ಪಾರ್ಕಿನಲ್ಲಿ ತುಳುನಾಡ ಸೃಷ್ಟಿಕರ್ತರಾದ ಪರಶುರಾಮರ ಕಂಚಿನ ಅಸಲಿ ಮೂರ್ತಿಯ ಕೆಲಸ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಹಳ ಜೋರಾಗಿ ನಡೆಯುತ್ತಿದೆ. ಈಗಾಗಲೇ ನಕಲಿ ಪರಶುರಾಮ ಮೂರ್ತಿಗೆ ಟರ್ಪಾಲನ್ನು ಹೊದಿಸಿ ಯಾರಿಗೂ ಕಾಣದಂತೆ ನಕಲಿ ಮೂರ್ತಿಯನ್ನು ತೆಗೆದು ಅಸಲಿ ಮೂರ್ತಿಯನ್ನು ನಿಲ್ಲಿಸುವ ಕೆಲಸ ಪ್ರಾರಂಭವಾಗಿದೆ. ಕೆಲವು ತಿಂಗಳ ಹಿಂದೆ ಈ ಜಾಗದ ಬಗ್ಗೆ ಹಾಗೂ ಮೂರ್ತಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ತರಹದ ಚರ್ಚೆಗಳು ಉಂಟಾದಾಗ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಂತ ಉಮಿಕಲ್ ಬೆಟ್ಟಕ್ಕೆ ಭೇಟಿ ನೀಡಿ ಪ್ರತಿಮೆಯ ಅಸಲಿತನವನ್ನು ಬಹಿರಂಗಪಡಿಸಿದರು. ಬಳಿಕ ಶಾಸಕರು ಅಸಲಿ ಮೂರ್ತಿಯ ಕೆಲಸವನ್ನ ಮಾಡಲು ಪ್ರಾರಂಭಿಸಿದ್ದಾರೆ, ಇದು ಶಾಸಕರಿಗೆ ಶೋಭೆ ತರುವಂತಹ ಕೆಲಸವಲ್ಲ ಎಂದರು. ಕೇವಲ ಚುನಾವಣೆಯಲ್ಲಿ ಗೆಲ್ಲಲು ಮಾಡಿದ ಕುತಂತ್ರ ಎಂದು ಶುಭದ್ರಾವ್ ಜರಿದರು. ಯಾವ ಕಂಚಿನ ಮೂರ್ತಿ ಅಂತ ಹೇಳಿ ಪರಶುರಾಮನ ಮೂರ್ತಿಯನ್ನು ಸ್ಥಾಪಿಸಿದ್ರು, ಅದು ನಕಲಿ ಮೂರ್ತಿ ಅಂತ ಸಾಬೀತಾದ ನಂತರ ಇತ್ತೆ ಈಗ ಕಂಚಿನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಅದರಿಂದ ಇಲ್ಲಿ ಪೊಲೀಸ್ ಮೂಲಕ ಕೆಲಸ ಮಾಡಿರುವಂಥದ್ದು ಇದಕ್ಕೆ ಬಹುದೊಡ್ಡ ಸಾಕ್ಷಿ. ಏನು ಹೇಳಿದರೆ ಈಗ ಅಲ್ಲಿರುವ ಮೂರ್ತಿ ಅದು ಕಂಚಿನ ಮೂರ್ತಿ ಅಲ್ಲ, ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಿರೋದ್ರಿಂದ ಪೊಲೀಸ್ ಮೇರೆ ಆಗಿದೆ. ಬಹಳ ದೊಡ್ಡ ಒಂದು ದುರಂತ ಅಂತ ಹೇಳಿದರೆ ಪರಶುರಾಮನನ್ನು ತುಳುನಾಡಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವರ ಮೂರ್ತಿ ಸ್ಥಾಪನೆ ಆಗುವಾಗ ಅದು ವಿಜೃಂಭಣೆಯಿಂದ ಮಾಡಬೇಕಿತ್ತು, ಉತ್ಸವದ ರೀತಿಯಲ್ಲಿ ಮಾಡಬೇಕು. ಆದರೆ ಪೊಲೀಸ್ ಬಾರೆಯಲ್ಲಿ ನಾವು ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಅದು ನಮ್ಮ ಕಾರ್ಕಳದ ಜನರಿಗೆ ಎಷ್ಟು ದೊಡ್ಡ ದುರಂತ ಅಂತ ಅನ್ನುವಂಥದ್ದು. ಅದರಿಂದ ಕಾರ್ಕಳದ ಶಾಸಕರು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಾಗ್ತದೆ. ಕಂಚಿನ ಪ್ರತಿಮೆ ಅಂತ ಹೇಳಿ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಕಾರ್ಕಳದ ಜನರಿಗೆ ದ್ರೋಹ ಬಗೆಯಲಾಗಿದೆ. ಇವತ್ತು ನಿಜವಾದ ಕಂಚಿನ ಪ್ರತಿಮೆ ಅಲ್ಲಿ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ತರ್ಪಲ್ಗಳನ್ನೆಲ್ಲ ಮುಚ್ಚಿದ್ದಾರೆ, ಯಾಕೆಂದರೆ ಅದು ಹೊರಗೆ ಕಾಣಬಾರ್ದಿಲ್ಲಿ. ಆದರೆ ನಿಜವಾದ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿತ್ತು. ನಾವು ಕೂಡ ಅದಕ್ಕೆ ಸಪೋರ್ಟ್ ಕೊಡ, ಯಾಕೆಂದರೆ ಒರಿಜಿನಲ್ ಮೂರ್ತಿ ಪ್ರತಿಷ್ಠೆ ಆಗಬೇಕು. ಅದು ಈಗ ಆಗ್ತಾ ಇದೆ. ಚುನಾವಣೆಯ ಮೊದಲು ನಕಲಿ ಮೂರ್ತಿಯನ್ನು ಸ್ಟಾರ್ಟ್ ಮಾಡಿ ಚುನಾವಣೆಯ ಲಾಭವನ್ನು ತಗೊಂಡ್ರು ಶಾಸಕರು. ಇವತ್ತು ಒರಿಜಿನಲ್ ಮೂರ್ತಿ ಆಗ್ತಾ ಇದೆ. ಇದರ ಫಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಿಗ್ತದೆ ಅಂತ ಬಯಸ್ತೇನೆ. ಇವತ್ತು ಜನರಿಗೆ ತಿಳಿಸಲಿಕ್ಕೆ ಬಯಸಿದ್ದು ಏನಂತ ಹೇಳಿದರೆ, ಈಗ ಅಲ್ಲಿಗೇನು ಕೆಲಸ ಮಾಡ್ತಾ ಇದೆ, ಅಸಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಕಂಟೈನರ್ಗಳು ಬಂದು ಕಾರ್ಕಳದಲ್ಲಿ ಬಂದು ನಿಂತಿದೆ. ಆ ಕಂಟೈನರ್ಗಳಲ್ಲಿ ಮೂರ್ತಿಯ ವಿವಿಧ ಭಾಗಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾದ ನಮಗೆ ಮಾಹಿತಿ ಸಿಕ್ಕಿದೆ. ಅದರಿಂದ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಆದರೆ ಯಾರೆಲ್ಲ ಇದಕ್ಕೆ ದ್ರೋಹ ಮಾಡಿದ್ದಾರೆ, ನಕಲಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜನರಿಗೆ ಯಾರು ದ್ರೋಹ ಮಾಡಿದರೆ, ಅದರ ಫಲವನ್ನು ಪರಶುರಾಮ ಅವರಿಗೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡೋದು. ಸುಧಾಕರ್ ಶೆಟ್ಟಿ, ರುಕ್ಮಯ್ಯ ಶೆಟ್ಟಿಗಾರ್, ನಕ್ರೆ ಸೂರಜ್ ಶೆಟ್ಟಿ ಹಾಗೂ ಸುಬ್ಬೀತ್ ಎನ್ಆರ್ ಉಪಸ್ಥಿತರಿದ್ದರು.